ಯಾರೋ ಒಬ್ರು ಮುಸಲ್ಮಾನ ನಾಯಕ ಅಂದಾಗ ಹಿಂದೂಗಳು ಎಸ್ ಟಿ ಯಾರು ಇರ್ತಾರಲ್ಲ ಅವರವ್ರನ್ನ ಟೀಕೆ ಮಾಡ್ತಾರೆ. ಆ ಮುಸಲ್ಮಾನ್ ತುಂಬ ಇದ್ದಿದ್ದಾಗ ಯಾರು ಹಿಂದೂಗಳು ಆ ಥರ ಇರ್ತಾರೆ ಅವ್ರನ್ನ ಟೀಕೆ ಮಾಡ್ತಾರೆ. ಯತ್ನಾಳ್ ಬೆಳಗ್ಗೆ ಆದರೆ ಬೈದೆ ಮುಸಲ್ಮಾನರಿಗೆ. ಅದು ಯು ಟಿ ಕಾದರವ್ರನ್ನ ಬಹುತೇಕ ಹಿಂದೂ ಸಮಾಜದವ್ರು ಭಾಳ ಪ್ರೀತಿ ಮಾಡ್ತಾರೆ. ಯಾರು ವಿರೋಧನೆ ಮಾಡೋ ಕಾರಣಗಳಿಲ್ಲ ನಿಮ್ಮ ಹತ್ರ, ಹೆಂಗಿದ್ರು ರಾಜಕಾರಣ ಮಾಡ್ತಿದ್ರಿ ಅಂತ ಭಾಳ ಆಶ್ಚರ್ಯ. ಇಲ್ಲ, ಇವತ್ತು ನಾವು ಚೆನ್ನಾಗಿದ್ದರೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಮತ್ತೆ ಬಹುತೇಕ ಈಗ ಒಂದು ಬಹುತೇಕ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ಬೇಕು ಅಂತ ನಾಯಕತ್ವನ್ನೇ ಒಪ್ಪಿಕೊಳ್ತಾರೆ. ಮತ್ತು ನಾವು ಯಾರನ್ನು ಟೀಕೆ ಮಾಡಿದ್ರೂ ಕೂಡ ಜನ ಇದನ್ನು ಅಷ್ಟು ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರಿಗೆ ಕೂಡ ನಾವು ನೆಗೆಟಿವ್ನಿಗೆ ಮಾತಾಡಿಕೊಂಡು ಹೋದರೆ ಜನಸಾಮಾನ್ಯರು ಯಾರು ಇವತ್ತು ಯಾವುದೇ ಪಕ್ಷರಹಿತವಾಗಿ ಸಾಮಾಜಿಕ ನೆಲೆಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ಅವರು ಒಂದು ಉತ್ತಮವಾದ ಅಭ್ಯರ್ಥಿ ಜನಪ್ರತಿ ಬೇಕಂತ ಬಯಸ್ತಾರೆ, ಅವರೊಬ್ಬರೊಬ್ಬರು ಟೀಕೆನವರು ಅವರು ಅವ್ರಿಗೆ ಅಷ್ಟ ಇಷ್ಟ ಆಗೋದಿಲ್ಲ. ಆ ಇದರಲ್ಲಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ ನನ್ನ ಪಂಚಾಯತ್ ಸದಸ್ಯರಿಗೆ ನನ್ನ ಕಾರ್ಯಕರ್ತ ಮಿತ್ರರಿಗೆಲ್ಲ, 10 ಜನ ಜಿಂದಾಬಾದ್ ಹಾಕಿದರೆ ನೀವು ಗೆಲ್ಲೋದು ಕೂಡ ಇಲ್ಲ, 10 ಜನ ಮುರ್ದಾಬಾದ್ ಹಾಕಿ ನಿಮಗೆ ಬೈದರು ನೀವು ಸೋಲೋದು ಕೂಡ ಇಲ್ಲ. ಸೈಲೆಂಟ್ ವೋಟ್ ಅಂತ ಇರ್ತಾರೆ, ಅವರು ಚುನಾವಣೆ ದಿವಸ ಒಂದು ವೋಟ್ ಹಾಕ್ತಾರೆ, ಅವರ ಕೆಲಸಕ್ಕೆ ಅವರು ಹೋಗ್ತಾರೆ ಮತ್ತೆ ನೆಕ್ಸ್ಟ್ ಚುನಾವಣೆಗೆ ಬಂದು ವೋಟ್ ಹಾಕ್ಲಿಕ್ಕೆ ಬರ್ತಾರೆ. ಅಂಥವ್ರೆ ನೆಮ್ಮದಿಯ ಸಮಾಧಾನದ ಪ್ರೀತಿಯ ಒಂದು ಸಮಾಜ ಮತ್ತು ಒಂದು ಕೆಲಸ ನೀವು ಮಾಡಿ ಅದು ನಮಗೆ ಬರ್ತವೆ ಹೊರತು ಈ ಬೊಬ್ಬೆ ಗಿಬ್ಬೆ ಅಂತ ಬರೋದು ಬಹಳಷ್ಟು ಅದು ಬೇಕು. ಅದು ಬೇಕಾಗಂತ ಹೇಳಿದರೆ ಒಬ್ಬರ ವೈಮನಸ್ಸಿಂದಲ್ಲ, ಒಂದು ಪ್ರೀತಿಯಿಂದ ಬೇಕು, ಒಂದು ಒಂದು ಜೋಶಿಗೆ ಬೇಕು. ಹೊರತು ಒಬ್ಬರನ್ನು ಟೀಕೆ ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಮತ್ತು ಇನ್ನೊಂದು ಮಾಡಿಕೊಂಡು ಹೋಗಬೇಡಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತೇನೆ. ಮತ್ತು ಬಹಳ ಸ್ಪಷ್ಟವಾಗಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ಸರ್ವಪಕ್ಷ ಮೀಟಿಂಗಲ್ಲಿ, ಕಾರ್ಯಕರ್ತರು ಕೂಡ ಇದ್ದರು ಎಲ್ಲ ಪಕ್ಷ ಕಾರ್ಯಕರ್ತರು, ನಾನು ಹೇಳಿದೆ ನಾವು ಮುಖಂಡರು ಭಾಳ ಚೆನ್ನಾಗಿದ್ದೇವೆ, ನೀವು ಕಾರ್ಯಕರ್ತ ಬೂತ್ ಮಟ್ಟದಲ್ಲಿ ಹೋದಾಡಬೇಡಿ, ನೀವು ರಾಜ್ಯಕ್ಕೋಸ್ಕರ ನಿಮ್ಮ ಸ್ನೇಹನೂ ಯಾರು ಕೂಡ ನೀವು ಹಾಲು ಮಾಡಬೇಡಿ, ರಾಜ್ಯಕ್ಕೂ ಬೇರೆ ನಿಮ್ಮ ಸ್ನೇಹವೇ ಬೇರೆ. ಸೊ ಜನರೇ ಬಹುತೇಕ ಜನರು ಸಾಮರಸ್ಯ ಮತ್ತು ಸೌಹಾರ್ದ ಪ್ರೀತಿಯನ್ನು ಬೆಸ್ಟ್ ಬೆಸ್ಟ್ ಅದು ಅದು ನಾವು ಸ್ಥಾಪನೆ ಮಾಡಬೇಕು.